ನೀವು ಮತ್ತೆ ಬಂದಿರಾ ದೇವಿ, ನನ್ನ ಕಂಠ ಕ್ಷೇಮವಾಗಿದೆ. ನಾನು ನಿಮ್ಮ ಕಂಠಕ್ಕಾಗಿ ಬಂದಿಲ್ಲ, ನನ್ನ ಕಾತುರತೆಗಾಗಿ ಬಂದೆ. ನಿಮ್ಮ ಈ ಕಾತುರತೆಗೆ ಕಾರಣ ಪ್ರೀತಿ. ಪ್ರೀತಿ ಪ್ರೀತಿ ಪ್ರೀತಿಯ ಬಂಧನ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದೆ. ಇದನ್ನು ನಿಮಗೆ ತಿಳಿಸಬೇಕಾಗಿದೆ. ಪ್ರೀತಿ ಪ್ರೀತಿ ಮಾಡುವುದು ದೊಡ್ಡ ವಿಷಯವಲ್ಲ ದೇವಿ. ಪ್ರಶ್ನೆ ಇರುವುದು ಯಾರನ್ನು ಪ್ರೀತಿಸುತ್ತಿದ್ದೀರಾ ಎಂದು. ಶಿವನನ್ನು. ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಶಿವ. ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಶಿವ. ಶಿವನನ್ನು. ಆದರೆ ಏಕೆ? ಶಿವ ಅಮೃತ ಪಡೆದುಕೊಳ್ಳುವ ಜ್ಞಾನವನ್ನು ನೀಡಿದ್ದಾನೆ ಎಂದೆ? ಅಥವಾ ಶಿವ ಮಾರುತರಿಗೆ ಜೀವದಾನ ನೀಡಿದ ಎಂಬ ಕಾರಣಕ್ಕೆ? ಅಥವಾ ಶಿವ ಚಂದ್ರದೇವನನ್ನು ಶಾಪದಿಂದ ಮುಕ್ತಗೊಳಿಸಿದ್ದಕ್ಕೆ? ದೇವಿ ಸತಿ, ಶಿವ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಲ್ಲ. ನನ್ನ ಬಗ್ಗೆ ನಿಮಗಿರುವ ಕಾಳಜಿಯನ್ನು ನಿಮ್ಮ ತಂದೆಗೆ ಮಾಡುತ್ತಿರುವ ನಂಬಿಕೆ ದ್ರೋಹ ಎಂದು ಹೇಳಿದೆ. ನೀವು ಈ ಶಿವನನ್ನು ಪ್ರೀತಿಸುತ್ತಿದ್ದೀರಾ? ಇಲ್ಲ. ಯಾವ ಶಿವ ಹಾಲಹಲದ ಜ್ಞಾನವನ್ನು ನೀಡಿದರೋ ಜಗತ್ತು ಆ ಶಿವನನ್ನು ಪ್ರೀತಿಸುತ್ತದೆ. ಆದರೆ ಈ ಸತ್ಯ ಶಿವ ಯಾರೆಂದರೆ ಹಾಲಹಲವನ್ನು ಸೇವಿಸಿದ ಶಿವ. ಇಂದ್ರನ ವಜ್ರದಿಂದ ಮೃತ ಮಾರುತರಿಗೆ ಜೀವದಾನ ನೀಡಿದ ಶಿವನನ್ನು ಎಲ್ಲರೂ ಪ್ರೀತಿಸುತ್ತಾರೆ. ಆದರೆ ನನ್ನ ಶಿವ ಯಾರು ಎಂದರೆ ಆ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿಯ ದಾರೆ ಎರೆದವರು. ತಮ್ಮ ತಾಯಿಯ ಮಹತ್ವಾಕಾಂಕ್ಷೆಯಿಂದ ಶಸ್ತ್ರವಾಗಿ ಜನಿಸಿದ ಆ ಮಕ್ಕಳಿಗೆ ಸಂಸ್ಕಾರದ ಪಾಠ ಹೇಳಿಕೊಟ್ಟವರು. ಜಗತ್ತು ಯಾರನ್ನು ಚಂದ್ರಶೇಖರ ಎಂದುಕೊಳ್ಳುತ್ತದೆಯೋ ಆ ಚಂದ್ರನಿಗೆ ಜೀವದಾನ ನೀಡಿದವರು. ಆದರೆ ನನ್ನ ಶಿವ ಯಾರು ಎಂದರೆ ಶತ್ರುವಿನ ಗೌರವಕ್ಕೂ ಕೂಡ ಬೆಲೆ ಕೊಡುವವರು. ನಾನು ಆ ಶಿವನನ್ನು ಪ್ರೀತಿಸುತ್ತೇನೆ. ಅವರು ಭಸ್ಮದಷ್ಟೇ ಪವಿತ್ರರು ಮತ್ತು ಸತ್ಯದಷ್ಟೇ ಸುಂದರರು. ಅವರು ಸತಿಗೆ ಸತ್ಯದ ಜ್ಞಾನವನ್ನು ನೀಡಿದರು. ನನ್ನ ಮಾತು ನಿಮಗೆ ಕೇಳುತ್ತಿದೆಯೇ ಶಿವ? ಪ್ರೀತಿ ಕರೆಯನ್ನು ತಲುಪಿಸುವುದು ಮಾತ್ರವಲ್ಲ, ಪ್ರೇಮದವರೆಗೂ ತಲುಪುವುದು ಕೂಡ ಆಗಿರುತ್ತದೆ. ಹೇಗೆ ತಲುಪುತ್ತೀರಿ ನೀವು? ನಮ್ಮ ನಡುವಿನ ಈ ಪ್ರಪಾತವನ್ನು ನೋಡುತ್ತಿದ್ದೀರಾ ನೀವು? ನಮ್ಮ ಜೀವನ ಶೈಲಿಯ ಸಂಕೇತವಾಗಿದೆ ಇದು, ನಮ್ಮ ಅಸ್ತಿತ್ವದ ನಡುವಿನ ಅಂತರದ ಸಂಕೇತ. ಯಾರು ಪ್ರೀತಿ ಮಾಡುತ್ತಾರೋ ಸಮಸ್ಯೆಗಳೇ ಅವರಿಗೆ ದಾರಿ ತೋರುತ್ತದೆ. ಅವರ ಪ್ರೀತಿಯನ್ನು ಯಾವುದೇ ಅಂತರಗಳು ಬೇರೆ ಮಾಡುವುದಿಲ್ಲ. ಅಂತರ ಜೀವನದ ಶೈಲಿಯದ್ದಾಗಿರಲಿ, ತಿಳುವಳಿಕೆಯದ್ದಾಗಿರಲಿ, ಅಥವಾ ಅಸ್ತಿತ್ವದ ಸತ್ಯ ಮಾತು ಕೇಳಿಸುತ್ತಿದೆಯಲ್ಲವೇ ಶಿವ? ಹಾಗಾದರೆ ಸತಿಯು ಕೂಡ ತಲುಪುತ್ತಾಳೆ. ನಿಮಗೆ ತಿಳಿದಿದೆಯಲ್ಲವೇ, ನಿಮ್ಮ ತಂದೆ ನನ್ನನ್ನು ಅವರ ಶತ್ರುವೆಂದು ಭಾವಿಸುತ್ತಾರೆ. ನನಗೆ ತಿಳಿದಿದೆ. ದೇವಋಷಿಯ ಮಾತುಗಳು ಕೂಡ ನನಗೆ ತಿಳಿದಿದೆ. ಇದು ದೃಷ್ಟಿಕೋನ. ಪ್ರೀತಿಯಿಂದ ನೋಡಿದರೆ ಜಗತ್ತಿಗೆ ಬದುಕಲು ಬೇಕಾದ ಬೆಳಕನ್ನು ನೀಡುವವನು ಸೂರ್ಯದೇವನೇ. ಹಾಗೆ ದ್ವೇಷದಿಂದ ನೋಡಿದರೆ ದೇಹಕ್ಕೆ ಸುಡುವ ತಾಪವನ್ನು ನೀಡುವವನು ಸೂರ್ಯದೇವನೇ.
ನನಗೆ ನನ್ನ ಮನಸ್ಸಿಗೆ ಶಕ್ತಿ ನೀಡುವ ಸೂರ್ಯದೇವ ಸಿಕ್ಕಿಬಿಟ್ಟಿದ್ದಾರೆ ಶಿವ. ಹಾಲಹಲ ವಿಷಕ್ಕಿಂತ ಹೆಚ್ಚು ಕಹಿಯಂತೂ ಇರುವುದಿಲ್ಲ ಅಲ್ಲವೇ ಈ ಶತ್ರುತ್ವದಲ್ಲಿ? ಹಾಲಹಲವನ್ನೇ ನನ್ನ ಶಿವ ಪರಿಹಾರ ಮಾಡಬಲ್ಲರು ಎಂದ ಮೇಲೆ ಅವರ ಈ ಸತಿ ಈ ಶತ್ರುತ್ವದ ಪ್ರಪಾತವನ್ನು ದಾಟಿ ಮುಂದೆ ಬರುತ್ತಾಳೆ. ಗೊತ್ತಿದೆ ಕಾಲಿಗೆ ಗಾಯವಾಗಿದೆ ಎಂದು, ಆದರೆ ಮನಸ್ಸಿನಲ್ಲಿ ಸಂತೋಷವಿದೆ. ದೇಹದಿಂದ ರಕ್ತ ಬರುತ್ತಿರಬಹುದು, ಆದರೆ ಮನಸ್ಸಿನಲ್ಲಿ ಆನಂದ ಕುಣಿಯುತ್ತಿದೆ. ಇಂದು ಸಮರ್ಪಣೆಯಲ್ಲಿ ನಂಬಿಕೆ ದ್ರೋಹವಿಲ್ಲ, ವಿರೋಧದಲ್ಲಿ ಸಮರ್ಪಣೆಯಿದೆ. ನಾನು ನಿಮ್ಮ ಪಾಲಿನ ಅಪರಾಧಿ, ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡಿದ್ದೇನೆ. ಶಿಕ್ಷೆ ಏನೆಂದು ಹೇಳಿ ನೀವು, ನಾನು ಸಿದ್ಧವಾಗಿದ್ದೇನೆ. ನಿನ್ನೆ ನನ್ನ ಶಿಕ್ಷೆಯನ್ನು ಸ್ವೀಕರಿಸಿದ್ದೀರಿ, ಇಂದು ನನ್ನ ಪ್ರೀತಿಯನ್ನು ಸ್ವೀಕರಿಸುತ್ತೀರಾ? ಉತ್ತರ ನೀಡಿ ಶಿವ, ನೀವು ನನ್ನ ಪ್ರೀತಿಯನ್ನು ಸ್ವೀಕರಿಸುತ್ತೀರಾ? ಈ ಶಿವನಿಗೆ ಹೇಗೆ ಶಕ್ತಿಯನ್ನು ಪ್ರೀತಿಸದೇ ಇರಲು ಸಾಧ್ಯ? ಅನಂತ ಕಾಲದಿಂದಲೂ ಇದೆ, ಹಾಗೆ ಅನಂತ ಕಾಲದವರೆಗೂ ಇರುತ್ತದೆ. ಉತ್ತರ ಕೊಡಿ ಶಿವ, ಪ್ರೀತಿ ಇದೆಯೋ ಅಥವಾ ಇಲ್ಲವೋ? ಶಿವನ ಸಾಂಗತ್ಯ ಹಾಗೂ ಜೊತೆಗಿದ್ದು ನಡೆಯುವ ದಾರಿ ಕಷ್ಟಗಳಿಂದ ಕೂಡಿರುತ್ತದೆ ದೇವಿ. ತಪಸ್ಸು, ತ್ಯಾಗ ಹಾಗೂ ತಾಂಡವದ ತ್ರಿಶೂಲವಾಗಿದೆ. ಇದರ ಮೇಲೆ ನಡೆಯುವುದು ಕಷ್ಟವಾಗಬಹುದು. ನಾನು ಪರೀಕ್ಷೆಯನ್ನು ಒಪ್ಪಿಕೊಳ್ಳುತ್ತೇನೆ. ಒಂದು, ನೀವು ನನ್ನನ್ನು ಅಯೋಗ್ಯ ಎಂದು ಪರಿಗಣಿಸಿ, ಇಲ್ಲವೇ ನನ್ನನ್ನು ಸ್ವೀಕರಿಸಿ. ಆದರೆ ಪರೀಕ್ಷೆಯಿಂದ ವಂಚಿತಳನಾಗಿಸಬೇಡಿ, ಅದು ಪ್ರೀತಿಗೆ ಮಾಡುವ ಅವಮಾನವಾಗುತ್ತದೆ. ಮತ್ತೆ ಹೇಳುತ್ತಿದ್ದೇನೆ, ಸುಲಭವಾಗಿರುವುದಿಲ್ಲ. ಯಾವುದು ಸುಲಭವಾಗಿ ಸಿಗುತ್ತದೆಯೋ ಅದು ಪ್ರೀತಿಯಲ್ಲ. ಯಾರಿಗೆ ಪ್ರೀತಿ ಮೇಲೆ ನಂಬಿಕೆ ಇರುತ್ತದೆಯೋ ಅವರು ಪರೀಕ್ಷೆಯಿಂದ ಭಯಭೀತರೇಕೆ ಆಗುತ್ತಾರೆ ಶಿವ? ನಂಬಿಕೆಯ ದಾರಿ ಕಾಣಿಸುವುದಿಲ್ಲ, ಆದರೆ ಎಂದಿಗೂ ಕೈಬಿಡುವುದಿಲ್ಲ.
ಇದು ಏನಾಗಿರಬಹುದು ಇಂದ್ರದೇವ? ನಮ್ಮೆಲ್ಲರ ಪರಿಶ್ರಮ ಸಫಲವಾಗಿದೆ. ಇದು ಅಮೃತ. ಅಮೃತ ಬಂದು ಬಿಟ್ಟಿದೆ. ನಮ್ಮ ಪರಿಶ್ರಮಕ್ಕೆ ಫಲ ಸಿಕ್ಕಿತು ರಾಜಬಲಿ. ನಮ್ಮ ಅಮೃತ ಬಂದು ಬಿಟ್ಟಿತು. ಹರ ಹರ ಮಹಾದೇವ. ನಿರ್ಜೀವವಾಗುತ್ತಿದ್ದ ನನ್ನ ಮನಸ್ಸಿಗೆ ಶಿವನ ರೂಪದಲ್ಲಿ ಅಮೃತ ಸಿಕ್ಕಿತು. ಸತಿಗೆ ನಿಮ್ಮ ಮೇಲೆ ಸಂಪೂರ್ಣ ಸಮರ್ಪಣೆ ಇದೆ ಶಿವ. ಎಲ್ಲಿ ತಲೆ ತಗ್ಗಿಸಬೇಕಾಗುತ್ತದೆಯೋ ಅದು ಪ್ರೀತಿಯಲ್ಲ. ಪ್ರೀತಿಯಲ್ಲಿ ಸಮರ್ಪಣೆ ಎಂದರೆ ನಮ್ಮ ಸರ್ವಸ್ವವನ್ನು ಇನ್ನೊಬ್ಬರಿಗೆ ಅರ್ಪಿಸುವುದಾಗಿರುವುದಿಲ್ಲ. ಪ್ರೀತಿಯಲ್ಲಿ ಸಮರ್ಪಣೆ ಎಂದರೆ ಎರಡೂ ಕಡೆಯಿಂದ ಸಮಾನವಾಗಿ ಅರ್ಪಣೆಯಾಗಬೇಕು. ಹಾಗಾಗಿ ನೀವು ಸದಾ ನನ್ನ ಜೊತೆ ತಲೆ ಎತ್ತಿ ಮಾತನಾಡಬೇಕು. ಮಂತ್ರಿ, ನೀವು ಅಮೃತ ಕಳಶವನ್ನು ಹಿಡಿದುಕೊಂಡು ಪ್ರತ್ಯಕ್ಷರಾಗಿದ್ದೀರಾ. ಅಮೃತ ಆಯುರಾರೋಗ್ಯವನ್ನು ವೃದ್ಧಿಸುತ್ತದೆ. ಹಾಗಾಗಿ ನೀವು ಆಯುರ್ವೇದದ ದೇವರು ಎಂದು ಕರೆಯಲ್ಪಡುತ್ತೀರಾ. ಹಾಗೂ ಪೃಥ್ವಿಲೋಕದಲ್ಲಿ ನಿಮ್ಮ ಪಾತ್ರ ಆರೋಗ್ಯವಾಗಿರಿಸುತ್ತದೆ. ಮತ್ತೆ ಹಾ ನಾರಾಯಣ, ಈಗ ಅಮೃತವನ್ನು ವಿತರಿಸುವ ಸಮಯ ಬಂದಿದೆ. ಮಹಾದೇವ ಈ ಕಾರ್ಯವನ್ನು ನಿಮಗೆ ವಹಿಸಿದ್ದಾರೆ. ಸಮಯ ಬಂದಿದೆ ಸುರಬಾನು. ಹಾ ರಾಜಬಲಿ, ಈ ಅಮೃತದ ಮೇಲೆ ನಮ್ಮ ಅಧಿಕಾರವಿದೆ. ಹೇಯ್, ಹಿಡಿರಿ ಅವರನ್ನು, ಇಲ್ಲದಿದ್ದರೆ ದೇವತೆಗಳಿಗೆ ಅಮೃತ ಸಿಗುವುದಿಲ್ಲ. ಪುತ್ರರು ಮತ್ತೊಮ್ಮೆ ಮೋಸ ಮಾಡಿದ್ದಾರೆ ಅಕ್ಕ. ಸಮುದ್ರ ಮಂಥನದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಅಮೃತ ವಿತರಣೆಯಾಗುವ ಮೊದಲೇ ಅದನ್ನು ಕಿತ್ತುಕೊಂಡು ಹೋಗುವುದು ಸರಿಯೇ? ನಿಶ್ಚಿಂತಳಾಗಿರು ಅದಿತಿ. ಯಾರಿಗೆ ಅಮೃತದ ಮೇಲೆ ಅಧಿಕಾರವಿರುತ್ತದೆಯೋ ಅದು ಅವರಿಗೆ ಖಂಡಿತ ಸಿಗುತ್ತದೆ. ದೇವತೆಗಳಿಗೆ ಅವರ ಲಕ್ಷ್ಮಿ ಸಿಕ್ಕಿಬಿಟ್ಟಳು. ಭಾಗ್ಯ ನನ್ನ ಕಣ್ಣೆದುರು ಕೈ ಚಾಚಿ ನಿಂತಿರುವಾಗ ನಾನೇಕೆ ಅದಕ್ಕೆ ಅವಮಾನ ಮಾಡಲಿ? ವಿಧಿಯ ದಾರಿಗೆ ನಾನೇಕೆ ಅಡ್ಡಗಾಲು ಹಾಕಲಿ? ನನ್ನ ಅಧಿಕಾರ ಬೇಕೆಂದು ವಿಧಿ ಬಯಸುತ್ತಿದೆ. ಏಕೆಂದರೆ ಅಮೃತ ಪಾನವನ್ನು ಮಾಡಿ ನನ್ನ ಪುತ್ರರೆಲ್ಲರೂ ಅಮರರಾದಾಗ ಈ ಮೂರು ಲೋಕಗಳಲ್ಲಿ ನನ್ನದೇ ಅಧಿಕಾರ ನಡೆಯುತ್ತದೆ. ಅಸುರ ಮಾತೆ ದಿತಿಯ ಅಧಿಕಾರವೇ ಇರುತ್ತದೆ. ಅಸುರ ಮಾತೆ ದಿತಿಗೆ ಜಯವಾಗಲಿ. ಪಿತಾಶ್ರೀಯ ಸೈನಿಕರು, ಬಲದಿಂದ ಭಯಭೀತರಾಗಿ ಬಿಟ್ಟರೆ ಅದು ಹೇಗೆ ಪ್ರೀತಿಯಾಗುತ್ತದೆ? ಅದರಲ್ಲೂ ಈ ಸೈನಿಕರು ಪ್ರೀತಿಯ ಮಧ್ಯೆ ಬಂದಿದ್ದಾರೆ. ಇವರಿಗೆ ಪ್ರೀತಿಯಿಂದಲೇ ಅರ್ಥ ಮಾಡಿಸಬೇಕು ದೇವಿ.
ಅಮೃತವನ್ನು ಪಡೆಯಲು ಭಯದ ಹಾಲಹಲವನ್ನು ಸೋಲಿಸಬೇಕಾಗುತ್ತದೆ ಅಲ್ಲವೇ ಶಿವ ನಾವು ನಿಮ್ಮ ವಿರುದ್ಧವೂ ಅಲ್ಲ ಮಹಾದೇವ ಹಾಗೂ ನಿಮ್ಮನ್ನು ಎದುರಿಸಲು ಸಕ್ಷಮರೂ ಅಲ್ಲ ನಾವು ಪ್ರಜಾಪತಿ ದಕ್ಷರ ಆದೇಶದಿಂದ ಬಂಧಿಯಾಗಿದ್ದೇವೆ ಹಾಗಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದೇವೆ ಕೃಪೆ ತೋರಿ ದೇವಿ ಸತಿ ನಮ್ಮ ಜೊತೆ ಬರಲು ಆದೇಶ ನೀಡಿ ದೇವಿ ಸತಿಗೆ ಆದೇಶ ನೀಡಲು ನಾನು ಯಾರು ಇವರು ಸ್ವಇಚ್ಛೆಯಿಂದ ಇಲ್ಲಿಗೆ ಬಂದಿದ್ದರು ಸ್ವಇಚ್ಛೆಯಿಂದಲೇ ಹೋಗುತ್ತಾರೆ ಅವರ ಇಚ್ಛೆಗೆ ಅವಮಾನ ಪ್ರೀತಿಗೆ ಅವಮಾನ ಮಾಡಿದ ಹಾಗೆ ಸೈನಿಕರು ಅವರ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಸತಿ ಪ್ರೀತಿಗೆ ಗೌರವ ನೀಡಿದ್ದಾರೆ ಈಗ ನಿಮ್ಮ ಸರದಿ ಹೋಗಿ ನಿಮ್ಮ ಪುತ್ರಿ ಧರ್ಮವನ್ನು ಪಾಲಿಸಿ ಸೈನಿಕರ ಕರ್ತವ್ಯಕ್ಕೂ ಗೌರವ ನೀಡಿ ಹೋಗುತ್ತೇನೆ ಆದರೆ ಅದಕ್ಕೂ ಮೊದಲು ನೀವು ನನಗೆ ಒಂದು ಮಾತು ಕೊಡಬೇಕು ಮಾತು ಕೊಡಿ ನೀವು ನನ್ನನ್ನು ಮದುವೆಯಾಗುತ್ತೀರೆಂದು